ಬೆಳಗಾವಿಯಲ್ಲಿ ಈಗಾಗಲೇ 7 ಮಂದಿಗೆ ಕೊರೋನಾ ಪತ್ತೆಯಾಗಿದೆ. 7 ಮಂದಿಗೆ ಕೊರೋನಾ ಪತ್ತೆಯಾದರೂ ಕೂಡ ಬೆಳಗಾವಿ ಜನರಿಗೆ ಅದರ ಗಂಭೀರತೆ ಮಾತ್ರ ಅರ್ಥ ಆದ ಹಾಗೆ ಕಾಣಿಸ್ತಾ ಇದೆ. ಬೆಳಗಾವಿಯಲ್ಲಿ 7 ಮಂದಿಗೆ ಕೊರೋನಾ ಪತ್ತೆಯಾದರೂ ಜನ ಡೋಂಟ್ ಕೇರ್. ಜನಸಂದಣಿ ತಡೆಗೆ 4 ಮಾರ್ಕೆಟ್ ಸ್ಥಾಪಿಸಿದ್ರೂ ಕೂಡ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ. ಜನಸಂದಣಿ ಮಾತ್ರ ಕಂಟ್ರೋಲ್ಗೆ ಬರ್ತಾ ಇಲ್ಲ. ಜನಸಂದಣಿ ತಡೆಗೆ 4 ಮಾರ್ಕೆಟ್ ಅನ್ನ ಸ್ಥಾಪಿಸಲಾಗಿದೆ. ಸಾಮಾಜಿಕ ಅಂತರ ಕಾಯ್ದುಕೊಳ್ಳದೆ ವ್ಯಾಪಾರ ವಹಿವಾಟನ್ನ ಮಾಡ್ತಾ ಇದ್ದಾರೆ ಬೆಳಗಾವಿಯ ಜನ. ಈಗಾಗಲೇ ಬೆಳಗಾವಿಯಲ್ಲಿ 7 ಮಂದಿಗೆ ಕೊರೋನಾ ವೈರಸ್ ಕೊರೋನಾ ಸೋಂಕಿರೋದು ಗೊತ್ತಾಗಿದೆ. ಆದರೂ ಕೂಡ ಅಲ್ಲಿನ ಜನ ಡೋಂಟ್ ಕೇರ್. ಜನಸಂದಣಿ ತಡೆಗೆ 4 ಮಾರ್ಕೆಟ್ ಸ್ಥಾಪಿಸಿದ್ರು ನೋ ಯೂಸ್. ಸಾಮಾಜಿಕ ಅಂತರ ಕಾಯ್ದುಕೊಳ್ಳದೆ ವ್ಯಾಪಾರ ವಹಿವಾಟನ್ನ ಮಾಡಲಾಗ್ತಾ ಇದೆ. ಎಸ್, ಬೆಳಗಾವಿಯ ದೃಶ್ಯ ನಿಮ್ಗೆ ತೋರಿಸ್ತಾ ಇದೀವಿ. ಬೆಳಗಾವಿಯಲ್ಲಿ ಇಲ್ಲಿವರೆಗೂ ಕೂಡ 7 ಜನರಿಗೆ ಕೊರೋನಾ ಸೋಂಕಿರೋದು ತಿಳಿದು ಬಂದಿದೆ. ಆದರೂ ಕೂಡ ಅಲ್ಲಿನ ಜನ ಡೋಂಟ್ ಕೇರ್. ದೃಶ್ಯದಲ್ಲಿ ಗಮನಿಸಬಹುದು, 4 ಮಾರ್ಕೆಟ್ ಸ್ಥಾಪನೆ ಆಗಿದೆ. ಯಾರು ಸಾಮಾಜಿಕ ಅಂತರ ಅಲ್ಲಿ ಕಾಯ್ದುಕೊಳ್ತಾ ಇಲ್ಲ. ಗುಂಪು ಗುಂಪಾಗಿ ಬರ್ತಾ ಇದ್ದಾರೆ, ತಮ್ಗೆ ಏನ್ ಬೇಕೋ ಅದನ್ನ ಖರೀದಿ ಮಾಡ್ತಾ ಇದ್ದಾರೆ. ಏನೇನ್ ಬೇಕೋ ಅದೆಲ್ಲವನ್ನ ಅಲ್ಲಿ ಖರೀದಿ ಮಾಡ್ತಾ ಇರುವ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಸಾಮಾಜಿಕ ಅಂತರವನ್ನ ಕಾಯ್ದುಕೊಳ್ಳಿ ಅಂತ ಈಗಾಗಲೇ ನಮ್ಮ ದೇಶದ ಪ್ರಧಾನಿ ಇರ್ಬೋದು, ರಾಜ್ಯದ ಮುಖ್ಯಮಂತ್ರಿಗಳಿರ್ಬೋದು, ಎಲ್ಲರೂ ಕೂಡ ಬೊಂಬಾ ಹೊಡಿತಾ ಇದ್ದಾರೆ. ಆದ್ರೆ ಯಾರು ಇದರ ಬಗ್ಗೆ ಗಮನ ಹರಿಸೋ ಹಾಗೆ ಕಾಣಿಸ್ತಾ ಇಲ್ಲ. ಎಸ್, ಅಲ್ಲಿನ ಸದ್ಯದ ಪರಿಸ್ಥಿತಿಯನ್ನ ವಿವರಿಸ್ತಾರೆ ನಮ್ಮ ಪ್ರತಿನಿಧಿ ಮಾಂತೇಶ್ ವಾಕ್ತೃ ಮೂಲಕ. ಕೊರೋನಾ ವೈರಸ್ ಹರಡದಂತೆ ಈಗಾಗಲೇ ದೇಶಾದ್ಯಂತ 14 ಲಾಕ್ಡೌನ್ಗೆ ಘೋಷಿಸಲಾಗಿದೆ. ಅಷ್ಟೇ ಅಲ್ಲದೆ ಸಾಮಾಜಿಕ ಅಂತರ ಒಂದೇ ಕೊರೋನಾ ವೈರಸ್ ತಡೆಯೋದಕ್ಕೆ ಪರಿಹಾರ ಅಂತಾನೂ ಹೇಳಲಾಗ್ತಾ ಇದೆ. ಆದರೆ ಏನು ಸಾಮಾಜಿಕ ಅಂತರ ಕಾಯ್ದುಕೊಳ್ಳದೆ ಹಲವರು ವ್ಯಾಪಾರ ವಹಿವಾಟದಲ್ಲಿ ತೊಡಗಿರುವುದು ತುಂಬ ಅಪಾಯಕಾರಿ ಅಂತಲೇ ಹೇಳ್ಬೋದು. ಈ ನಿಟ್ಟಿನಲ್ಲಿ ಬೆಳಗಾವಿ ಜಿಲ್ಲಾಡಳಿತವು ಸಹ ಬೆಳಗಾವಿಯ APMC ಮಾರುಕಟ್ಟೆಯಲ್ಲಿ, ಏನು ಹೋಲ್ಸೇಲ್ ಮಾರುಕಟ್ಟೆಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನಸಂದಣಿ ಆಗ್ತಿತ್ತು, ಅದನ್ನು ತಪ್ಪಿಸಲು 4 ಕಡೆ APMC ಮಾರುಕಟ್ಟೆಯನ್ನು ವಿಂಗಡಣೆ ಮಾಡಲಾಗಿದೆ. ನಗರದ 4 ಭಾಗಗಳಲ್ಲಿ APMC ತರಕಾರಿ ಮಾರುಕಟ್ಟೆಯನ್ನು ಸ್ಥಾಪಿಸಲಾಗಿದೆ. ನಾವು ಸದ್ಯ ಇರುವಂಥದ್ದು ಹಿಂಡಾಲ್ಕೋ ಮೈದಾನದಲ್ಲಿದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು ನನ್ನ ಹಿಂಬದಿಯಲ್ಲಿ, ಈ ಹಿಂಡಾಲ್ಕೋ ಮೈದಾನದಲ್ಲಿ ಏನು ಈ ತರಕಾರಿ ಮಾರುಕಟ್ಟೆಯನ್ನು ತಾತ್ಕಾಲಿಕವಾಗಿ ಸ್ಥಾಪನೆ ಮಾಡಲಾಗಿದೆ. ಇಲ್ಲಿಯೂ ಸಹ ಸಾಮಾಜಿಕ ಅಂತರವನ್ನು ಜನರು ಕಾಯ್ದುಕೊಳ್ತಾ ಇಲ್ಲ. ಇದು ತುಂಬಾ ಅಪಾಯಕಾರಿ ಅಂತ ಹೇಳ್ಬೋದು. ಏನು ಜಿಲ್ಲಾಡಳಿತ ಜನರ ಆರೋಗ್ಯದ ಹಿತದೃಷ್ಟಿಯಿಂದಾಗಿ APMCಯಲ್ಲಿರುವ ಹೋಲ್ಸೇಲ್ ಮಾರುಕಟ್ಟೆಯನ್ನು 4 ಕಡೆ ವಿಂಗಡಣೆ ಮಾಡಿ, ಅಂದರೆ ಏನು ಹಿಂಡಾಲ್ಕೋ ಮತ್ತು ನೇಸರ್ಗಿ ರೂಟು ಬಾಗಲಕೋಟೆ ರಸ್ತೆಯಲ್ಲಿರುವ ಪೋದ್ದಾರ್ ಮೈದಾನದಲ್ಲಿ 4 ಕಡೆ ವ್ಯವಸ್ಥೆಯನ್ನು ಮಾಡಲಾಗಿದೆ. 4 ಕಡೆ ವ್ಯವಸ್ಥೆ ಮಾಡಿ ಆಯಾ ಭಾಗದ ರೈತರು, ಆಯಾ ಭಾಗದ ವ್ಯಾಪಾರಸ್ಥರು ಅಲ್ಲಲ್ಲಿ ಬಂದು ಖರೀದಿ ಮಾಡಬೇಕು ಅಂತ ಹೇಳಿದ್ದಾರೆ. ಆದರೆ ಜನ ಕೇಳ್ತಾ ಇಲ್ಲ, ಜನರು ಸಾಮಾಜಿಕ ಅಂತರವನ್ನು ಕಾಯ್ತಾ ಇಲ್ಲ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಪೊಲೀಸರು ಸಹ ಅರ ಸಾಹಸ ಪಡ್ತಾರೆ ಸಾಮಾಜಿಕ ಅಂತರ ಕಾಯ್ದುಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಸಾಮಾಜಿಕ ಅಂತರ ಕಾಯ್ದುಕೊಂಡು ಸರದಿ ಪ್ರಕಾರ ನೀವು ವ್ಯಾಪಾರ ವಹಿವಾಟು ಮಾಡಿ ಅಂತ ಹೇಳ್ತಾ ಇಲ್ಲಿ ನೋಡಿ, ಈಗ ಪೊಲೀಸರು ಸಹ ಹೇಳ್ತಾ ಇರುವಂಥದ್ದು ವ್ಯಾಪಾರಸ್ಥರಿಗೆ ಎಚ್ಚರಿಕೆ ನೀಡ್ತಾ ಇದ್ದಾರೆ. ನೀವು ಸಾಮಾಜಿಕ ಅಂತರ ಕಾಯ್ದುಕೊಂಡು ವ್ಯಾಪಾರ ವಹಿವಾಟದಲ್ಲಿ ತೊಡಗಿ ಅಂತ ಹೇಳ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು, ಅಂದರೆ ಏನು ಇದು ಪೊಲೀಸರ ಜವಾಬ್ದಾರಿ ಅಷ್ಟೇ ಅಲ್ಲ, ತಾವು ಸಹ ತಮ್ಮ ಜವಾಬ್ದಾರಿಯನ್ನು ಅರಿಬೇಕು, ಸಾಮಾಜಿಕ ಕಳಕಳಿಯನ್ನು ಮೆರಿಬೇಕು. ಏನು ಇಲ್ಲಿ ಹೋಲ್ಸೇಲ್ ವ್ಯಾಪಾರಸ್ಥರು ಬರ್ತಾರೆ, ಇವರ ಬಳಿ ರಿಟೇಲ್ ಅಂದರೆ ಏನು ಚಿಲ್ಲರೆ ವ್ಯಾಪಾರಸ್ಥರು ಬಂದು ಖರೀದಿ ಮಾಡಿ ಮನೆ ಮನೆಗೆ ತೆರಳಿ ತರಕಾರಿಯನ್ನು ಮಾರ್ತಾರೆ. ಇವರು ಸಹ ಸಾಕಷ್ಟು ಪ್ರಿಕಾಷನ್ ವಹಿಸುವ ಅವಶ್ಯಕತೆ ಇರುತ್ತೆ. ನೀವು ನೋಡ್ತಾ ಇರ್ಬೋದು ಸಾಕಷ್ಟು ಜನ ಮಾಸ್ಕ್ ಸಹ ಧರಿಸಿಲ್ಲ, ಇದು ತುಂಬ ಅಪಾಯಕಾರಿ. ಹೀಗಾಗಿ ಪೊಲೀಸರು ಸಹ ತುಂಬ ಕಷ್ಟನೇ ಪಡ್ತಾ ಇದ್ದಾರೆ ವ್ಯಾಪಾರಸ್ಥರನ್ನ. ಅಂದರೆ ಏನು ಸಾಕಷ್ಟು ಸಂಖ್ಯೆಯಲ್ಲಿ ಜನಸಂದಣಿ ಆಗಬಾರ್ದು, ಸಾಮಾಜಿಕ ಅಂತರ ಕಾಯ್ದುಕೊಂಡು ವ್ಯಾಪಾರ ವಹಿವಾಟದಲ್ಲಿ ತೊಡಗಿ ಅಂತ ಹೇಳುವ ನಿಟ್ಟಿನಲ್ಲಿ ಅವರು ಸಹ ಹರಸಾಹಸ ಪಡ್ತಾ ಇದ್ದಾರೆ. ಆದರೆ ಜನ ಅರ್ಥಕೊಳ್ಬೇಕು, ಜನಸಂದಣಿ ಸೇರದೆ ಏನು ಈ ವ್ಯಾಪಾರ ವಹಿವಾಟವನ್ನು ಏನು ನಡೆಸ್ತಾ ಇದ್ದಾರೆ, ಅದು ಸಾಮಾಜಿಕ ಅಂತರ ಕಾಯ್ದುಕೊಂಡು ವ್ಯಾಪಾರ ವಹಿವಾಟ ನಡೆಸಿದರೆ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ಕ್ಯಾಮರಾಮನ್ ನಡೇಶ್ ಪಾಟೀಲ್ ಜೊತೆ ಮಹಂತೇಶ್ ಕುರ್ಬಾಟಿ, ಸುವರ್ಣ ನ್ಯೂಸ್, ಬೆಳಗಾವಿ.